ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನಮ್ಮಿಬ್ರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಥರ್ವ ಸ್ಕೂಲಿಗೆ ಹೋದ, ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಅಕ್ಕನ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ. ಅಲ್ಲೇ ರಾಘವೇಂದ್ರ ನಗರಲ್ಲೇ ಇರುವಂತದ್ದು, ನಮ್ಮ ಮನೆಗೆ ನಿಯರ್ ಎಲ್ಲೂ ಇಲ್ಲ ಅಲ್ವಾ ನವೀನ್? ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಚಿಕ್ಕಹಳ್ಳಿ ಹತ್ರ ಇದೆಯಂತೆ. ಅದು ಸ್ವಲ್ಪ ದೂರ ಹೋಗ್ಬೇಕು, ತುಂಬಾ ನಿಯರ್ ಅನ್ನೋ ಹಾಗೇನಿಲ್ಲ. ಸೊ ನಾವು ಆ ಕಡೆ ಹೋದ್ರೆ ಸ್ವಲ್ಪ ಅಕ್ಕನ ಮನೆಗೆ ಹೋಗಿ ಬರ್ಬೋದಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿಗೆ. ನಾನು ಮುಂಚೆ ನವೀನ್ ಮದ್ವೆ ಆಗೋಕ್ಕಿಂತ ಮುಂಚೆ ಗುರುವಾರ ಫಾಸ್ಟಿಂಗ್ ಮಾಡ್ತಾ ಇದ್ದೆ, ಉಪವಾಸ ಇದ್ದು. ಆಕ್ಚುಲಿ ನಂದು ಮತ್ತೆ ನವೀನ್ ವಿಷಯ ಮನೇಲಿ ಗೊತ್ತಾಗಿದ್ದು ಗುರುವಾರನೇ. ಅವತ್ತು ಫುಲ್ಲು ನಾನು ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರೋಷ್ಟ್ರಲ್ಲಿ ವಿಷಯ ಗೊತ್ತಾಗ್ಬಿಟ್ಟಿತ್ತು. ಫುಲ್ ಕ್ಲಾಸ್ ಊರಿಂದ, ನಮ್ಮ ಅಜ್ಜಿ, ನನ್ನ ಕಸಿನು, ನಮ್ಮ ಭಾವ, ನಮ್ಮ ಅಣ್ಣ ಎಲ್ಲ ಬಂದು ಫುಲ್ ನನ್ಗೆ ಅವತ್ತು ಕ್ಲಾಸು. ಏನೋ ನನ್ನ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ನಡೆಯುತ್ತೆ ಅಂದರೆ ಅದು ಗುರುವಾರನೇ ನಡೆಯೋದು. ಅದು ಅವತ್ತಾಯ್ತು. ಅವತ್ತು ಫುಲ್ ನಾನು ಹೊಡೆಸ್ಕೊಂಡು ಹೊಡೆದಿದ್ರು ನನಗೆ. ಇವ್ರಿಗೆ ಫೋನ್ ಮಾಡೆಲ್ಲ ಹೇಳಿದ್ದೆ ನಾನು, ಹೊಡಿತವ್ರು ನನಗೆ, ಇವ್ರು ಬರಲ್ಲ ಅಂತ. ಬರೋದೇನು ಬರ್ತಾ ಇರಲಿಲ್ಲ, ಸುಮ್ಮನೆ ಡೈಲಾಗ್ ಅಷ್ಟೇ ಅದು, ಬರಲ್ಲ ನಾನು ಅಂತ ಅಂದ್ಕೊಂಡು. ನಾನು ಏನು ಬೇಡ ಅಂದ್ಕೊಂಡು ಹೊಡೆಸ್ಕೊಂಡು ಅವತ್ತು ಹತ್ಕೊಂಡು ಊಟ ಮಾಡಿಲ್ಲ ಪಾಪ ನಮ್ಮಅಮ್ಮ. ಅಯ್ಯೋ, ನನ್ನ ಮಗಳು ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ, ಹೊಡಿಬೇಡಿಕೊಂಡ್ರ ಅವಳಿಗೆ ಅಂತ ಅಂದ್ರೆ ಇವರೆಲ್ಲ ನನ್ಗೆ ಹೊಡ್ಕೊಂಡು ಬೈಕೊಂಡು, ನಾನಿಲ್ಲ ನೀವು ಹೊಡಿದ್ರಲ್ಲ ಏನು ಮಾಡಿದ್ರು ನನ್ನ ವಿನ್ನೇ ಮದುವೆ ಆಗೋದು ಅಂದ್ಕೊಂಡು ಮದುವೆ ಆದೆ. ಸೊ ಹೇಳಿದ್ನಲ್ಲ, ಗುರುವಾರ ಅಂದರೆ ಅದು ಏನೋ ಒಂದು ಆಗುತ್ತೆ. ಗುರುವಾರ ಏನೇ ಆದರೂ ಒಳ್ಳೇದಕ್ಕೆ ಅಂತಲೇ ಅಂದ್ಕೋಬೇಕು ನಾನು. ಸೊ ಹಾಗಾಗುತ್ತೆ ನನ್ನ ಲೈಫಲ್ಲಿ ಆಲ್ಮೋಸ್ಟ್, ನಾನು ಹುಟ್ಟಿರೋದು ಕೂಡ ಗುರುವಾರನೇ. ಮೈಸೂರಂತೂ ಇವಾಗ ಫುಲ್ ಬಿಸಿ ಬಿಸಿ ಮೈಸೂರು, ಇನ್ ಸಂಜೆ ಟೈಮ್ ಅಂತೂ ಕೇಳೋ ಹಾಗೆ ಇರಲ್ಲ, ಆ ಥರ ಇರುತ್ತೆ ಮೈಸೂರು. ಈಗ ಸ್ವಲ್ಪ ಪರವಾಗಿಲ್ಲ, ನನ್ನ ಮಗನ್ಗೆ ಲೈಟಿಂಗ್ಸ್ ಎಲ್ಲ ಇದಾದ್ಮೇಲೆ ಕರ್ಕೊಂಡು ಹೋಗ್ಬೇಕು. ನಾನಂತೂ ಹೋಗಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ ದಸರಾ ಟೈಮ್ ಅಲ್ಲಿ ಮೈಸೂರು. ಎಲ್ಲೂ ಹೋಗಕ್ಕಾಗಲ್ಲ, ಹೋದ್ರೆ ಸ್ವಲ್ಪ ಡೇ ಟೈಮ್ ಏನಿದ್ರು ಹೋಗಿ ಬರ್ಬೇಕು. ಒಂದ್ಸಲ ಏನೋ ನಮ್ದು ರಿಯಲ್ ಎಸ್ಟೇಟ್ ಆಫೀಸ್ ಓಪನ್ಗೇನೋ ಬಟ್ಟೆ ತಗೋಬೇಕಿತ್ತು, ಬಟ್ಟೆ ತಗೋಬೇಕಿತ್ತು. ರಮ್ಯಾಗ ಬಟ್ಟೆ ತಗೊಂಡಿರ್ಲಿಲ್ಲ, ಬಟ್ಟೆ ತರುವನ್ ಸಿಟಿಗೆ ಹೋಗಿ ಬೈಕ್ ಅಲ್ಲಿ ವಾಪಸ್ ಬಂದ್ಬಿಟ್ಟು ಟ್ರಾಫಿಕ್ ಅಲ್ಲಿ. ಆಗ ಸಿದ್ಧಾರ್ಥ ಲೇಔಟ್ ಅಲ್ಲಿ ಒಂದ್ ಕುರ್ತಿಗೆ 2,500 ಆಗುತ್ತಾ? ಅದು ಅಷ್ಟು ಚೆನ್ನಾಗೂ ಇರ್ಲಿಲ್ಲ, ಅದು ಬಾಳ್ಕೆನೂ ಬರ್ಲಿಲ್ಲ, ಅದು ಒಂಥರ ಇದಾದಂಗ ಆಗೋಯ್ತು. 2,500 ಕೊಟ್ಬಿಟ್ಟು ಅರ್ಜೆಂಟ್ಗೆ ಇನ್ನೇನ್ ಮಾಡೋದು, ಸಿಟಿಗೆ ಹೋಗಕ್ ಆಗ್ತಿಲ್ಲ, ಅಷ್ಟು ರಶ್ಶು. ನಾನ್ ಹೊಸದು ಹಾಕೋಬೇಕು ನಾಳೆಗೆ ಅನ್ಕೊಂಡು 2,500 ಕೊಟ್ಬಿಟ್ಟು ಕೆಲವು ಸಲ ಮಂಕ್ ಆಗ್ಬಿಡ್ತೀವಿ ಅಂತೀವಲ್ಲ ಹಂಗೇನೆ. ಅಯ್ಯೋ ಕತೆ, ಸುಮ್ನೆ ಇದ್ದಿದ್ರೆ ಆಗದು. 2,500 ಕೊಟ್ಟು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ದಿನ ಆಫೀಸ್ ಹಾಕೊಂಡು ಹೋದೆ ಅಷ್ಟೇ, ಆಮೇಲೆ ಹಾಕೊಂಡೇ ಇಲ್ಲ ಅದನ್ನ. ಈಗಲೂ ಚುಚ್ಚುತ್ತೆ, ಹಾಕೊಂಡ್ರೆ ಕಂಫರ್ಟಬಲ್ ಆಗಿ ಇರಕ್ ಆಗ್ತಾ ಇರ್ಲಿಲ್ಲ ಅದನ್ನ ಹಾಕೊಂಡಾಗ. ಹಂಗೆಲ್ಲ ಎಡವಟ್ಗಳಾಗುತ್ತೆ, ಕೆಲವು ಸಲ ಆಗ್ಬಿಡುತ್ತೆ, ಯಾಮಾರ್ ಬಿಡ್ತೀವಿ ನಾವು. ಅವತ್ತೇ ಲಾಸ್ಟ್ ಇನ್ನ ಏನಪ್ಪಾ ಅಂದ್ರೆ ದಸರಾದಲ್ಲಿ ಸ್ಕೂಟರ್ಲು ಸಿಟಿ ಒಳಕ್ ಹೋಗಕ್ಕಾಗಲ್ಲ ಅಂದ್ರೆ, ಹೊರಗಡೆ ಇರೋರ್ಗೆ ಮೈಸೂರು ದಸರಾ ಅಂದ್ರೆ ಖುಷಿ, ನಮಗೆ ಖುಷಿ ಆಗುತ್ತೆ, ನೋಡೋದಿಕ್ ಇಷ್ಟ ಆಗುತ್ತೆ, ಸುತ್ತಾಡ್ಬೇಕನ್ಸುತ್ತೆ. ಟ್ರಾಫಿಕ್ ನೆನ್ಸ್ಕೊಂಡಾಗ ಹಬ್ಬ ಆಗಲ್ಲಪ್ಪ, ಆರಾಮಾಗಿ ಮನೇಲಿ ಇದ್ಬಿಡೋಣ, ಆರಾಮಾಗಿ ಟಿವಿ ದಸರಾ ನೋಡೋಣ ಅನ್ಸುತ್ತೆ. ಇನ್ನು ಈಗ ನಾನು ಕನ್ಸಿವ್ ಇರೋದ್ರಿಂದ ಎಕ್ಸಿಬಿಷನ್ ಅದು ಇದು ಅಂತೂ ಸುತ್ತೋದಿಕ್ ಆಗಲ್ಲ. ಎಕ್ಸಿಬಿಷನ್ ಜನವರಿವರೆಗೂ ಇರುತ್ತೆ, ಇವಾಗ ಅವ್ರು ಹಾಕಿದ್ರೆ ಡಿಸೆಂಬರ್ ಇಲ್ಲ ಜಾನ್ವರಿವರೆಗೂ ಇರ್ತಾರೆ. ಸುತ್ತಾಟ ಈಗ ಸುತ್ತಾಡಕ್ ಆಗಲ್ಲ. ಆಮೇಲೆ ಮೇನ್ ಎಕ್ಸಿಬಿಷನ್ ಹೋಗ್ತಾ ಇದ್ದಿದ್ದು ಗೇಮ್ಸ್ ಆಡೋದಕ್ಕೆ, ಅದನ್ನು ಆಡಂಗಿಲ್ಲ ಈಗ. ಈಗೇನ್ ಇಂಟ್ರೆಸ್ಟ್ ಇಲ್ಲ, ನಮ್ಮ ಅಥರ್ವನ್ ಕರ್ಕೊಂಡು ಹೋಗಿ ಅವನಿಗೆ ತೋರ್ಸ್ಬೇಕಷ್ಟೇ. ನನ್ ಮಗನ್ ಕರ್ಕೊಂಡು ಹೋದ್ರೆ ನೋಡಿ ಇದೆಲ್ಲ ಬೇಕು ಅಂತಾನೆ, ಅದು ಟೆನ್ಷನ್. ಏನ್ ನೋಡ್ತಾನೆ ಪ್ರತಿ ಓಕೆ ಒಂದೋ ಎರಡೋ ಸುಮ್ಮನಾಗಲ್ಲ, ಇನ್ನೊಂದ್ ತಗೋಬೇಕಾದ್ರೆ ನನ್ಗೆ ಇದ್ರ ಮೇಲೆ ಆಲ್ರೆಡಿ ಇಂಟ್ರೆಸ್ಟ್ ಕಡಿಮೆ ಹೊಟ್ಟೋಗ್ಬಿಟ್ಟಿರುತ್ತೆ. ಇದನ್ನ ವಾಪಸ್ ಕೊಟ್ಬಿಡಿ ಅಂತಾನೆ, ಯಾರು ಇಸ್ಕೊಂತಾರೆ? ಆದ್ರೂ ಲೈಟಿಂಗ್ಸ್ ಎಲ್ಲ ಚಿಕ್ಕವರಿದ್ದಾಗ ಇಡೀ ಜಾತ್ರೆ ನೋಡಕ್ಕೆ ಏನಾದ್ರು ಹೋದ್ರೆ ದೊಡ್ಡ ವಿಷಯ ದೇವಸ್ಥಾನದ ಹತ್ರ ಬಂದ್ವಿ ಈಗ. ಇದೇ ಮಠಕ್ಕೆ ನಾನು ಅವಾಗ್ಲೂ ಕೂಡ ಬರ್ತಾ ಇದ್ದಿದ್ದು ಅಂದ್ರೆ ನಮ್ಮನೆ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಿದ್ದು, ಅಲ್ಲಿಂದ
ಗಾಡಿ ತಗೊಂಡು ಬಂದ್ಬಿಡ್ತಾ ಇದೆ. ಗುರುಗುರುವಾರ ಎಷ್ಟೇ ಕಷ್ಟ ಆದರೂ ಉಪವಾಸ, ನೀರು ಕೂಡ ಕುಡಿತಾ ಇರಲಿಲ್ಲ. ಫ್ರೂಟ್ಸ್ ತಿನ್ನೋದಾಗಲಿ, ನೀರು ಕುಡಿಯೋದಾಗಲಿ ಆ ಥರ ಏನೂ ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು, ಸಂಜೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದು ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಿ ನಾನು ನೀರು ಕುಡಿತಾ ಇದ್ದೆ. ಕೆಲವು ಸಲ ನೆಲದ ಮೇಲೆ ಊಟ ಮಾಡಿರೋದು ಕೂಡ ಉಂಟು. ಸೊ ಈ ಥರ ಎಲ್ಲ ವ್ರತ ಪೂಜೆ ಅಂತೆಲ್ಲ ಜಾಸ್ತಿನೇ, ಅದು ಏನೋ ಗೊತ್ತಿಲ್ಲ, ಆಧ್ಯಾತ್ಮಿಕ ಒಲವು ಹೇಳ್ತಾರಲ್ಲ ಅದು ಚಿಕ್ಕದ್ರಿಂದನೇ ಬಂದುಬಿಟ್ಟಿತ್ತು. ಅಂದರೆ ನನಗೆ ನಮ್ಮ ಅಕ್ಕ ಎಲ್ಲ ಮಾಡ್ತಾ ಇದ್ದಲ್ಲ, ಅದನ್ನೆಲ್ಲ ನೋಡ್ತಾ ಇದ್ನಲ್ಲ ನಾನು. ಸೊ ನಾನು ಆ ಪೂಜೆ ಮಾಡೋದು ಹೇಗೆ, ಈ ಪೂಜೆ ಮಾಡೋದು ಹೇಗೆ ಅಂತೆಲ್ಲ ಕೇಳ್ಕೊಂಡು ಮಾಡ್ತಾ ಇದ್ದೆ. ಇವತ್ತು ಅರ್ಚನೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಅರ್ಚನೆ ಮಾಡಿಸ್ತಾ ಇದ್ದೀವಿ. ನವೀನ್ ಹೆಸರೆಲ್ಲ ಹೇಳ್ತಾ ಇದ್ರು, ಅಥರ್ವ ಬಂದಿದ್ರೆ ಚೆನ್ನಾಗಿರೋದು. ಬಟ್ ಅವನ್ನ ಸ್ಕೂಲಿಗೆ ಕಳಿಸಿದ್ವಲ್ಲ ಲಾಸ್ಟ್ ವೀಕ್, ಅಂತೂ ಮನೇಲಿ ಎಲ್ರಿಗೂ ಹುಷಾರಿಲ್ಲ ಅಂತ ಅವನಿಗೆ ಒನ್ ವೀಕ್ ಸ್ಕೂಲು ಕಳಿಸೇ ಇರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದಾನೆ, ಹೋಗೋ ಟೈಮ್ಗೆ ಹೊರಟೋಗ್ತಾನೆ, ಬಟ್ ಅಲ್ಲಿ ತನಕ ಹೋಗಲ್ಲ ಹೋಗಲ್ಲ ಅಂತಲೇ ಹೇಳ್ತಿರ್ತಾನೆ. ಅರ್ಚನೆ ಎಲ್ಲ ಮಾಡಿಸಾಯಿತು, ಈಗ ತೀರ್ಥ ಪ್ರಸಾದ ತೊಗೋಣ ಅಂತ ತೊಗೋತಾ ಇದ್ದೀವಿ. ಏನೋ ಒಂಥರ ಸಮಾಧಾನ ಇಲ್ಲಿಗೆ ಬಂದರೆ, ಮತ್ತು ರಾಯರಿದ್ದಾರೆ ಅನ್ನೋದು ಇದೆಯಲ್ಲ ಈ ಮಾತು, ಅದು ಖಂಡಿತವಾಗ್ಲೂ ಸತ್ಯ. ಅದೇನೇ ಸಿಚುಯೇಷನ್ಸ್ ಬರಲಿ ಅಥವಾ ಅದೇನೇ ಪ್ರಾಬ್ಲಮ್ಸ್ ಬರಲಿ, ರಾಘವೇಂದ್ರ ಸ್ವಾಮಿ ನೀವೇ ಕಾಪಾಡಬೇಕು ಅಂತ ಹೇಳಿಬಿಟ್ರೆ ಸಾಕು, ಆ ಪ್ರಾಬ್ಲಮಿಗೆ ಅಲ್ಲೇ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ದೇವಸ್ಥಾನದಿಂದ ಅಕ್ಕನ ಮನೆಗೆ ಹೋದ್ವಿ. ನನಗೆ ಯಾಕೋ ಸಿಕ್ಕಾಪಟ್ಟೆ ಸುಸ್ತು ಶುರು ಆಗೋಯಿತು. ನಾನು ಬ್ರೇಕ್ಫಾಸ್ಟ್ ಮಾಡಿ ತಿಂಡಿ ತಿನ್ಕೊಂಡೆಲ್ಲ ಬಂದಿದೆ, ಬಟ್ ಸ್ಟಿಲ್ ನನಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಾ ಇದೆ. ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ಅಕ್ಕನ ಮನೆಗೆ, ಬಟ್ ನಂಗೆ ಅಲ್ಲಿ ಇರೋದಕ್ಕೆ ಆಗಲಿಲ್ಲ, ನಂಗೆ ರೆಸ್ಟ್ ಮಾಡಬೇಕು ಅಂತ ಅನಿಸ್ಬಿಡ್ತು. ಸರಿ ಹೊರಟ್ಬಿಡೋಣ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾ ಬಂದಿವೆ. ಎಳ್ನೀರು ಕುಡಿ ಅಂತ ಹೇಳಿದ್ರು ನವೀನ್, ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನಂತೂ ಹೇಳಿದ್ನಲ್ಲ, ತುಂಬ ಅಂದರೆ ತುಂಬ ಸುಸ್ತು ಆಗ್ತಾನೆ. ಬ್ರೇಕ್ಫಾಸ್ಟ್ ಮಾಡಿದ್ದೆ, ನಮ್ಮಮ್ಮ ಹಾಲು ಕೂಡ ಮದರ್ ಹಾರ್ಲಿಕ್ಸ್ ಕೊಟ್ಟು ಹಾಕಿ ಹಾರ್ಲಿಕ್ಸ್ ಕೂಡ ಕೊಟ್ಟಿದ್ರು, ಎಲ್ಲ ಕುಡ್ದಿದ್ರು ತಿಂದಿದ್ರು ಕೂಡ ನನಗೆ ಸುಸ್ತು ಶುರುವಾಯಿತು. ಯಾಕೋ ಇನ್ಮೇಲೆ ನಾನು ಸ್ವಲ್ಪ ಓಡಾಟ ಎಲ್ಲ ಕಡಿಮೆ ಮಾಡಬೇಕು, ಸ್ವಲ್ಪ ಓಡಾಡಿದ್ರು ಕೂಡ ಸ್ಟ್ರೈನ್ ಆಗಿಬಿಡ್ತಾ ಇದೆ ಅಂತ ಅನ್ನಿಸ್ತು. ಸೊ ಮನೆಗೆ ಹೋಗ್ಬಿಡೋಣ ಅಂತ. ಆ್ಯಂಡ್ ಆನ್ ದಿ ವೇ ಹೋಗ್ಬೇಕಾದ್ರೆ ನಾನು ಮಾವಿನಕಾಯಿ ಕೇಳಿದ್ದೆ ನವೀನ್ಗವತ್ತು, ಯಾಕೋ ತುಂಬ ತಿನ್ಬೇಕು ಅನ್ನಿಸ್ತಾ ಇದೆ ನನಗೆ ಮಾವಿನಕಾಯಿ ಅಂತ. ಈಗ ಸೀಸನ್ ಅಲ್ಲ ಅಲ್ವಾ, ಕಣ್ಣಿಗೆ ಎಲ್ಲ ಕಾಣಿಸ್ತಿರಲ್ಲ, ಅವಾಗ ಅವಾಗ ನಾವು ಹುಡ್ಕೊಂಡೋಗಿ ತೊಗೊಂಬರ್ಬೇಕು. ಸೊ ತೊಗೊಂಡ್ವಿ ಒಂದು ಹಾಫ್ ಕೆ ಜಿ ಅಷ್ಟು ಮಾವಿನಕಾಯಿ ತೊಗೊಂಡ್ವಿ. ಬಂದ ತಕ್ಷಣ ನೋಡಿ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದೀನಿ. ಮನೇಲಿ ದಾಳಿಂಬೆ ಹಣ್ಣಿದೆ, ಆ್ಯಪಲ್ ಇದೆ, ಬನಾನಾ ಇದೆ, ನಂಗೆ ಅದು ಯಾವುದನ್ನು ಕೂಡ ತಿನ್ಬೇಕಂತಲೇ ಅನಿಸಲ್ಲ, ಅದು ಹಂಗೆ ಬಿದ್ದು ಆಲ್ಮೋಸ್ಟ್ ತಂದು ಹತ್ತತ್ರ ಒಂದು 4 to 5 days ಆಗ್ತಾ ಬಂತು, ಅದು ಹಾಗೇ ಇದೆ. ನಾಳೆ ನಮ್ಮನೆ ಪಿತೃಪಕ್ಷ ಇರೋದ್ರಿಂದ ನಮ್ಮಮ್ಮ ಒಡೆ ಮಾಡ್ತವ್ರೆ. ಸೊ ಈಗ ಎಡೆಗೆ ಎತ್ತಿಟ್ಬಿಡ್ಬೇಕೇನೋ, ಇನ್ನೂ ಬೇಯಿಸಿಲ್ಲ ಅಲ್ವಾ. ಸ್ಕೂಲ್ಗೆ ಹೋಗಿ ಬಂದ, ಹೋಗು ಫ್ರೆಶ್ ಅಪ್ ಆಗ್ಬಿಡ್ ಬಾ. ಕಡಲೆ ಬೆಳೆ ಉಡೆ ಕೊರಿಯರ್ ಅಮ್ಮ, ಒಂಚೂರು ಸ್ವಲ್ಪ ಮಂದಕ್ಕೆ ತಟ್ಟಮ್ಮ. ಅಕ್ಕ ಫೋನ್ ಮಾಡ್ತವಳೆ, ಅಕ್ಕನ ಮನ್ಸೆಲ್ಲ ಒಡೆ ಕಡೆ ಇದೆ ಅನ್ಸುತ್ತೆ. ಬರಕ್ ಆಗದೆ ಬಿಡಕ್ ಆಗದೆ ಪಾಪ ಅವಳಗಲ್ಲ, ಅಷ್ಟೊಂದು ಕೆಲ್ಸ. ಒಂದ್ ಸೆಕೆಂಡ್ ಏನ್ ಬಟ್ಟೆನ ಗೊತ್ತಿಲ್ಲ ನವೀನ್, ಇರಬೇಕು. ಫ್ಯಾಷನ್ ವರ್ಲ್ಡ್ ಕ್ರಿಯೇಷನ್ ಇಂದ ಒಂದು ಇದೆ. ಫ್ಯಾಷನ್ ವರ್ಲ್ಡ್ ಕ್ರಿಯೇಷನ್ ಅಂತ. ಜುವೆಲ್ರಿ ಇರ್ಬೋದು. ಇದು ಸ್ಯಾರಿ. ವಡೆ ಎಲ್ಲ ರೆಡಿ ಆಯಿತು, ನಾವು ಊಟ ಹಾಕ್ಕೊಂಡು ಬಿಸಿ ಬಿಸಿ ವಡೆ ತಿನ್ನೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ನಮ್ಮಕ್ಕ ಟೈಮ್ ಇಲ್ಲ ಅಂದ್ಕೊಂಡು ಬರಲೇ ಇಲ್ಲ. ನಮ್ಮಮ್ಮ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾಯಿದ್ರು. ಹೇಳಬೇಕಂದ್ರೆ ನನಗಿಂತ ಜಾಸ್ತಿ ಅವಳಿಗೆ ವಡೆ ಅಂದರೆ ತುಂಬ ಇಷ್ಟ. ಸೊ ಬಟ್ ಬರಲೇ ಇಲ್ಲ ಅವಳು. ಸೊ ಫ್ರೆಂಡ್ಸ್, ಕೊರಿಯರ್ ಬಂತಲ್ಲ, ಏನು ನೋಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ತೊಗೊಂಡು ಬಂದೆ. ಇದು ಬಂದು ಡಿಸ್ಕಿ ಲೆದರ್ ಅಂತ ಅಂದ್ಬಿಟ್ಟು ವ್ಯಾಲೆಟ್ನ ಕಳಿಸಿದ್ದಾರೆ. ಸೊ ಇದು ನವೀನ್ಗೆ ಅಂತ ತರಿಸಿರೋದು. ನಾನು ಇನ್ಸ್ಟಾ ಪೇಜ್ ಇದೆ ಅವ್ರದ್ದು, ಜನುವಿನ್ ಲೆದರ್ ಅಂತೆ. ಸೊ ಇದು ವ್ಯಾಲೆಟ್. ತುಂಬ ದಿನಗಳೇ ಆಗಿತ್ತು ನಾನು ನವೀನ್ಗೆ ವ್ಯಾಲೆಟ್ ಕೊಡಿಸಿ.
ಈಗ ಎಷ್ಟೋ ದಿನ ಆದ್ಮೇಲೆ ಕೊಡಿಸ್ತಾ ಇದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಚೆನ್ನಾಗಿದೆ ನವೀನ್? ನವೀನ್ಗೆ ಎಡೆ ಇರಲಿಲ್ಲ, ನಾನು ಬುಕ್ ಮಾಡಿದ್ದು. ಕಲರ್ ಚೆನ್ನಾಗಿದೆ. ಎಲ್ಲಿಂದ ತರಿಸ್ದೆ? ಡಿಸ್ಕಿ ಲೆದರ್ ಅಂತ ಅಂದ್ಬಿಟ್ಟು ಇನ್ಸ್ಟಾ ಪೇಜ್ ಇದೆ. ನವೀನ್ ಹೆಂಗೆ ಗೊತ್ತಾ, ಒಂದು ಅವ್ರ ಹತ್ರ ವ್ಯಾಲೆಟ್ ಇರೋದು ಅದು ಫುಲ್ಲು ಹಳೇದಾಗಬೇಕು, ಅಲ್ಲಿವರೆಗೂ ಅವ್ರು ಬೈಕ್ ಮಾಡಲ್ಲ. ಅವ್ರು ಹೇಳದೆ ಆ್ಯಕ್ಚುಲಿ ನಾನು ಇದನ್ನು ತರಿಸ್ತಿರೋದು. ಇಷ್ಟ ಆಯ್ತಾ? ಚೆನ್ನಾಗಿದೆ. ವಾವ್ ಬಂತದನ್ನು. ಅಯ್ಯೋ, ಆಮೇಲೆ ಏನು ಗೊತ್ತಾ, ಕಂಟಿನ್ಯೂಸ್ ಕಾಲ್ ಬರ್ತಾ ಇರುತ್ತೆ ನವೀನ್ಗೆ. ಫೇಸ್ಬುಕ್ಕಲ್ಲಿ ಅದೇ ಮನೆ ಕಳೆದು ವಿಡಿಯೋ ಮಾಡಿ ಹಾಕಿರ್ತೀವಲ್ಲ, ಆ ವಿಷಯವಾಗಿ ಅವ್ರು ಕಾಲ್ ಮಾಡಿ ನಮ್ಮನೇದು ವಿಡಿಯೋನ ಕೇಳ್ತಾ ಇದ್ದಾರೆ. ಸುಮಾರು ಜನ ನಿಮ್ಮ ಮನೆ ವಿಡಿಯೋ ಬೇಕು, ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ನಿಮ್ಮ ಮನೆ ಥರನೇ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಸೊ ವಿಡಿಯೋ ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ. ಇಂಡಿವಿಜುವಲಾಗಿ ವಿಡಿಯೋ ಮಾಡಿ ಕಳ್ಸೋಕ್ಕಾಗಲ್ಲ, ಇನ್ನು ಹೋಮ್ ಟೂರ್ ಮಾಡಿ, ಆದಷ್ಟು ಬೇಗ ಹೋಮ್ ಟೂರ್ ಮಾಡಿ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಸೊ ಮಾಡಬೇಕು. ನಿಮಗೆ ಗೊತ್ತಲ್ಲ ನೋಡಿ, ಇನ್ನೂ ನಾವು ಕರ್ಟನ್ಸೇ ಹಾಕ್ಸಿಲ್ಲ, ಮತ್ತು ಸ್ವಲ್ಪ ಎಲ್ಲ ಜೋಡಿಸ್ಕೊಂಡಿಲ್ಲ, ವಾರ್ಡ್ರೋಬ್ಗೆ ಬಟ್ಟೆಗಳಿರ್ಬೋದು ಅದೆಲ್ಲ ಮಾಡಿಕೊಂಡೇ ಇಲ್ಲ. ಅದೆಲ್ಲ ಆದಮೇಲೆ ಖಂಡಿತವಾಗ್ಲೂ ವಿತ್ ಏನು ಹೊರಗಡೆ ಎಲಿವೇಶನ್ ಇಂದ ಯಾವ ತರ ಇದೆ ಅಂತ ನೀಟಾಗಿ ಹೋಮ್ ಟೂರ್ ಮಾಡಿದ್ದೀವಿ. ಹಾಂ, ಅದು ಅಷ್ಟೇ, ಪ್ರತಿಯೊಂದು ಡೀಟೇಲ್ಸ್. ಈಗ ಒಂದು ಫ್ಲೋರಿಂಗ್ ಟೈಲ್ಸ್ ಬಗ್ಗೆ ತುಂಬ ಜನ, ಒಂದು ನಿಮಿಷ ಇರು ಮೊದಲೇ, ಫ್ಲೋರಿಂಗ್ ಟೈಲ್ಸ್ ಬಗ್ಗೆ ಕೇಳ್ತಾನೆ ಇರ್ತೀರ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾಗಿರ್ಬೋದು, ಮತ್ತೆ ನಾವು ಬಾತ್ರೂಮ್ಸ್ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಇರ್ಬೋದು, ಮತ್ತೆ ಸ್ಟೇರ್ ಕೇಸ್ ಯೂಸ್ ಮಾಡಿರುವಂತ ಟೈಲ್ಸ್, ಪ್ರತಿಯೊಂದು ಇನ್ಫಾರ್ಮೇಶನ್ ನಾವು ಕೊಡ್ತೀವಿ. ಸ್ವಲ್ಪ ವೇಟ್ ಮಾಡಿ, ಕಂಪ್ಲೀಟ್ ಆಗಿ ಆದಷ್ಟು ಬೇಗ ಹೋಮ್ ಟೂರ್ನ ಮಾಡಿ ಮನೆನೂ ಕೂಡ ಕಂಪ್ಲೀಟ್ ಆಗಿ ತೋರಿಸ್ತೀವಿ, ಮತ್ತೆ ಮನೆಗೆ ಯೂಸ್ ಮಾಡಿರುವಂತ ಮೆಟೀರಿಯಲ್ಸ್ ಬಗ್ಗೆ ಕೂಡ ಡೀಟೇಲ್ಸ್ ನ ಕೊಡ್ತೀವಿ. ತುಂಬ ಜನ ಕೇಳ್ತಾನೆ ಇರ್ತಾರೆ, ಈಗಲೂ ಅಷ್ಟೇ ಒಂದು ಮೂರ್ನಾಲ್ಕು ಜನ ಇವತ್ತೇ ಫೋನ್ ಮಾಡಿದ್ದಾರೆ, ಸರ್ ನಿಮ್ಮ ಮನೆ ವಿಡಿಯೋ ಕಳಿಸ್ಕೊಡಿ, ನಾವು ಮನೆ ಕಟ್ಟಬೇಕಂತ ಇದ್ದೀವಿ ಅಂತ ಅಂದ್ಕೊಂಡು. ಸೊ ಅದಕ್ಕೆ ಹೆಲ್ಪ್ ಆಗುತ್ತಲ್ವಾ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಒಂದು ಮನೇನ ನೋಡಿದಾಗಲೇ ಐಡಿಯಾ ಬರೋದು, ಓ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು ಅಂತ. ನಾವು ಡ್ಯೂಪ್ಲೆಕ್ಸ್ ಅಂತ ಪ್ಲಾನ್ ಮಾಡಿದಾಗ ಒಂದೆರಡು ಮನೆ ವಿಸಿಟ್ ಮಾಡಿದ್ವಿ ಅಲ್ವಾ ನವೀನ್? ಆಗ ಒಂದು ಮನೆ ನಮಗೆ ಸ್ವಲ್ಪ ಪ್ಲಾನ್ ತುಂಬ ಹತ್ತಿರ ಅನ್ನಿಸ್ತು, ಇಷ್ಟ ನಮಗೆ ಬೇಕಾಗಿರೋ ಥರ ಅನ್ನಿಸ್ತು. ಬಟ್ ಎಕ್ಸಾಕ್ಟ್ ಅದೇ ಥರ ಇಲ್ಲ ನಮ್ಮ ಮನೆ, ಚೇಂಜಸ್ ಆಗುತ್ತೆ. ನಮ್ಮ ರಿಕ್ವೈರ್ಮೆಂಟ್ ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೊತೀವಿ, ಮತ್ತೆ ವಾಸ್ತು ಎಲ್ಲ ನೋಡಿಕೊಂಡು ಮಾಡ್ಕೋಬೇಕಲ್ವಾ. ಬಟ್ ಒಂದು ಮನೆ ನೋಡಿದಾಗಲೇ ಮನೆ ಕಟ್ಟಿದವ್ರಿಗೆ ಸ್ವಲ್ಪ ಐಡಿಯಾ ಬರುತ್ತೆ, ಅದಕ್ಕೋಸ್ಕರ ಪಾಪ ಸುಮಾರು ಜನ ಕೇಳ್ತಾ ಇದ್ರು. ನಾವು ಆದಷ್ಟು ಬೇಗ ಹೋಮ್ ಟೂರ್ ಮಾಡಬೇಕು ಅಂತ ಅನ್ಕೋತಿದ್ದೀವಿ, ಎಲ್ಲಿ ಆಗ್ತಾನೇ ಇಲ್ಲ, ಇನ್ನೂ ಸ್ವಲ್ಪ ಟೈಮ್ ಬೇಕು. ಆಗ ನಾನು ಸಪ್ರೇಟಾಗಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಎಲ್ಲವನ್ನು ತೋರಿಸ್ತೀನಿ. ಸೊ ಆಗ ಈಸಿ ಆಗುತ್ತೆ, ಮನೆ ಡ್ಯೂಪ್ಲೆಕ್ಸ್ ಮಾಡಬೇಕು 30-40 ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗುತ್ತೆ. ಅದೊಂದೇನು ವ್ಯಾಲೆಟ್, ಇದೊಂದು ಸ್ಯಾರಿ, ಫ್ಯಾಷನ್ ವರ್ಲ್ಡ್ ಕ್ರಿಯೇಷನ್ ಅಂತ. ಈಗ ಆಲ್ರೆಡಿ ಇವ್ರ ಹತ್ರ ಬೈ ಮಾಡಿ ನಾನು ಅಥರ್ವನ್ ಬರ್ಡೇ ದಿನ ಹಾಕೊಳ್ಳೋಣ ಅಂತ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ, ನಮ್ಮ ಅಕ್ಕ ಇಸ್ಕೊಂಡು ಬರ್ತಾಳೆ ಈಗ. ಇದು ಇನ್ನೊಂದು ಸ್ಯಾರಿ ತರಿಸಿದ್ದೀನಿ ಅವ್ರ ಪೇಜಿಂದನೇ. ಇದು ಯಾವ ಥರ ಇದೆ ನೋಡಬೇಕು, ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಳ್ಕಲ್ ಸ್ಯಾರಿ ತರಿಸಿದೆ ಒಂದ್ಸಲ, ಇವ್ರ ಹತ್ರ ತುಂಬ ಲೆಂತ್ ಇತ್ತು, ಮಾಡುತ್ತೆ. ಪಪ್ಪ ಅಲ್ಲಿ ಸೀಸರ್ ಇದೆ ತಗೋಬರ್ತೀಯಾ? ಅಲ್ಲಿ ಸೀಸರ್ ಇದೆ ತಗೊಂಬಾ. ಓಡು ಬೇಗ ಕಿಚನ್ ಹತ್ರ, ಅಲ್ಲಿ ಸೀಸರ್ ನೋಡು, ಅಲ್ಲಿ ಅಲ್ಲಿ ಸಿಕ್ತಾ ಸೀಸರ್? ಸಿಕ್ತಾ ಸೀಸರ್? ಸೀಸರ್ ಅಲ್ಲಿ ಪಕ್ಕದಲ್ಲಿ ಇದೆಯಾ ನೋಡು. ಓನು ಕಾಣಿಸ್ಲಿಲ್ಲ, ಸಿಗ್ಲಿಲ್ವ? ಆ ಬಾಕ್ಸ್ ಅಲ್ಲಿ ಐತಾ? ಇರು, ನಾನೇ ಬಂದೆ. ಓ, ಫೋಟೋ ಸೆಲೆಕ್ಷನ್ಗೆ ಹೇಳಿದ್ರು, ನಾವು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ, ಅದನ್ನ ಪೆನ್ ಡ್ರೈವ್ಗೆ ಹಾಕೊಡೋದಕ್ಕೆ ಆಗ್ತಾ ಇಲ್ಲ. ಪಾಪ ಅವರೇ ಫೋನ್ ಮಾಡ್ತವ್ರೆ. ಗೃಹಪ್ರವೇಶದ ಆಲ್ಬಮ್ ಇನ್ನೆಷ್ಟು ದಿನ ಆದ್ಮೇಲೆ ಇಸ್ಕೊಳ್ಳೋದು? ಅವ್ರು ರೆಡಿ ಇದ್ದಾರೆ, ಅರ್ಜೆಂಟ್ ಯಾವುದೇ ಆದರೂ ಅಷ್ಟೇ, ಲೇಟ್ ಮಾಡಿದ್ರೆ ಅದು ಲೇಟ್ ಆಗಿಬಿಡುತ್ತೆ. ಪಾಪ ಅವ್ರು ಮಾಡ್ಕೊಡೋಕೆ ರೆಡಿ ಇದ್ದಾರೆ, ನಾವೇ ಫೋಟೋ ಸೆಲೆಕ್ಷನ್ ಲೇಟ್ ಆಗೋಯ್ತು. ಇನ್ನೂ ಅವ್ರಿಗೆ ಪೆನ್ ಡ್ರೈವ್ ಹಾಕ್ಕೊಟ್ರೆ ಪಾಪ ಮಾಡ್ಕೊಡ್ತಾರೆ ಅನ್ಸುತ್ತೆ. ಆಮೇಲೆ ನೀವು ನೋಡ್ತಿರ್ಬೋದು ಸೋಫಾಗೆ, ನಾನು ನಮ್ಮದು ಹಳೆ ಸೋಫಾ ಕವರ್ ಇದೆಯಲ್ಲ, ನನ್ನ ಮಗ ಹತ್ತಿ ಕುತ್ಕೊಂಡು ಇದು ಮಾಡ್ತಾನೆ ಅಂದ್ಬಿಟ್ಟು
ಜಸ್ಟ್ ಕೂತ್ಕೊಳ್ಳೋ ಜಾಗಕ್ಕೆ ಇದು ರೆಡ್ಡದು ಸೋಫಾ ಕವರ್ ಹಾಕಿದ್ದೀನಿ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು, ಬೇರೆ ತಗೋ ಬರ್ತೀನಿ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು. ಇಲ್ಲ ಇವನ್ ಮಾತರ್ವನ್ ಹತ್ರ ಮೇಂಟೈನ್ ಮಾಡಿ ತಿಂದಿರೋದು ಏನಾದರೂ ಹಿಂಗೆ ಒರೆಸೇ ಬಿಡ್ತಾನೆ, ಏನಾದರೂ ಮಾಡಿಬಿಡ್ತಾನೆ. ನಂಗೆ ಸಿಸರ್ಸ್ ಇರಲಿಲ್ಲ, ನನ್ನ ಮಗ ತರಲಿಲ್ಲ, ಇರಿ ತರ್ತೀನಿ. ಸಿಕ್ತು ಸೀಸರ್ ಸಿಕ್ತು ಬಾರೋ. ಅದು ಕಿಚನಲ್ಲಿ ಇಟ್ಬಿಟ್ಟು, ಕಿಚನಲ್ಲಿ ಇತ್ತು. ಹಿಂದಿ ಎಲ್ಲ ಮಾತಾಡೋದು, ಕನ್ನಡ ಮಾತಾಡಿದ್ರೆ ಸಾಕಪ್ಪ ನನ್ನ ಮಗ ಅಂತಿದ್ದೆ. ಇವಾಗ ಹಿಂದಿ ಇಂಗ್ಲೀಷ್ ಕನ್ನಡ ಮೂರು ಲ್ಯಾಂಗ್ವೇಜ್ ಮಾತಾಡ್ತಾನೆ. ಖುಷಿ ಆಗ್ಬಿಟ್ರೆ ಮೇರೆ ಮಮ್ಮ ಮೇರೆ ಮಮ್ಮ ಅಂತ ಫುಲ್ ಆಡೇಳೋದು. ಅಲ್ವೇನೋ ಯಾವ ಥರ ಸೀರೆ ನನ್ನ ವಾರ್ಡ್ ರೂಪ್ಸಲ್ಲಂತ ಜಾಗನೇ ಇಲ್ಲ, ಅಷ್ಟು ಸೀರೆ ಸ್ಟಾಕ್ ಆಗ್ಬಿಟ್ಟಿದೆ. ಬಟ್ ಸ್ಟಿಲ್ ಐ ಲವ್ ಸ್ಯಾರೀಸ್. ನೋಡಿ ಪಿಂಕ್, ನನ್ನ ಹತ್ರ ಎಷ್ಟು ಪಿಂಕ್ ಕಲೆಕ್ಷನ್ಸ್ ಇದೆ ಅಂದರೆ ಅಗೇನ್ ಪಿಂಕ್ ತರಿಸ್ಕೊಂಡಿದ್ದೀನಿ. ಮೆಟೀರಿಯಲ್ ಸಾಫ್ಟ್ ಆಗಿದೆ, ಬಾರ್ಡರ್ ಗ್ರ್ಯಾಂಡ್ ಬರುತ್ತೆ, ಫ್ಲವರ್ ಬರುತ್ತೆ, ಚೆನ್ನಾಗಿದೆ. ಫ್ಯಾಷನ್ ವೆಲ್ ಕ್ರಿಯೇಷನ್ ಅಂತ. ರಿಲೇಟಿವ್ಸ್ ಮನೆ ಹಬ್ಬ ಇದೆ, ಸೊ ಅಲ್ಲಿಗೆ ನವೀನ್ ಹೋಗ್ತಾ ಇದ್ದಾರೆ. ನಾವು ಅವ್ರು ಬರೋದು ಲೇಟ್ ಆಗುತ್ತೆ, ಅವ್ರೀಗ ಡಿನ್ನರ್ ಟೈಮ್ಗೆ ಹೋಗ್ತಾರದು. ನಾವು ಅಲ್ಲಿ ತನಕ ಅಮ್ಮನ ಮನೆಯಲ್ಲೇ ಇದ್ದು ಆಮೇಲೆ ಬರ್ತೀವಿ. ಇಲ್ಲಿಗೆ ಇವತ್ತಿನ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.